ಆಗಬೇಕಿದ್ರೆ ಯಾವುದೇ ವೇಸ್ಟ್ ಆಗಬಾರದು, ಏನೇನು ಬರುತ್ತೋ ಅದನ್ನು ಬಳಸ್ಕೋಬೇಕಾಗತ್ತೆ. ಏಳೆಂಟು ಸ್ಟೇಜಲ್ಲಿ ಒಂದೊಂದು ಹಂತದಲ್ಲೂ ಒಂದೊಂದು ಬೇರೆ ಬೇರೆ ಇದಾಗತ್ತೆ. ಇದನ್ನ ಕೊನೆಗೆ ಹೇಳ್ತೀನಿ. ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಒಂದು ಕಾಯಿ ನೀರು, ಜ್ಯೂಸ್ ಮಾಡ್ತಾ ಬೇಗ ಹಾಳಾಗತ್ತೆ, ಲೋಳೆ ಕಟ್ಟತ್ತೆ. ನಾನು ಅದನ್ನು ಪ್ರೊಸೆಸ್ ಮಾಡಿ ಅದಕ್ಕೆ ಈಗ ಕೋಕಮ್ ಅಂದ್ರೆ ಪುನರ್ಪುಳಿ ಅಂತ ನಾನು ಹೇಳ್ತೀನಿ, ಗಾರ್ಸಿನಿ ಅಂತ ಡ್ರಿಂಕ್ ಮಾಡಿದ್ದೀನಿ. ಇದು ಒಂದಾಯ್ತು. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ವರ್ಕ್ ನಡೀತಾ ಇದೆ. ಈಗ ಶೆಲ್ಫ್ ಲೈಫ್ ಇನ್ ಒಂದೇ ಪ್ರಾಬ್ಲಮ್ ಇರೋದು, ತೆಂಗಿನ ಹಾಲಿನ ಬೆಣ್ಣೆ. ನಾವೇನು ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ಬೇಕಾದ್ರೆ ಆ ಬೆಣ್ಣೆಯನ್ನ ಬಳಸಿ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ತೀವಿ. ಅದನ್ನ ಕನ್ವರ್ಟ್ ಆಗದೆ ಇದ್ದಂಗೆ ಇದು ಮಾಡಿಕೊಂಡು ಇದನ್ನೆಲ್ಲ ಬೇಕರಿಗಳಿಗೆ, ಐಸ್ ಕ್ರೀಮ್ಗಳಿಗೆ ಅಥವಾ ಕಾಸ್ಮೆಟಿಕ್ಸ್ಗಳಿಗೆ ತುಂಬ ಬೇಡಿಕೆ ಇದೆ. ಅದನ್ನು ಇದು ಮಾಡ್ತಾ ಇದ್ದೀವಿ. ಇನ್ನು ಅಡುಗೆಗೆ ಬಳಸ್ತಕ್ಕಂತಹ ತೆಂಗಿನ ಹಾಲನ್ನು ಮಾರ್ಕೆಟಿಗೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ಯಾವುದೇ ಫ್ಯಾಟ್ ಅಂಶ ಬೆಣ್ಣೆ ಅಂಶಗಳನ್ನು ತೆಗೆದಿರಲ್ಲ ನೇರವಾಗಿ. ಈಗ ಯಾಕೆಂದರೆ ತುಂಬ ಎಲ್ಲರೂ ಅರ್ಜೆಂಟಲ್ಲಿ ಇರೋರಿಗಾಗಿ ಕಾಯಿ ತುರಿದು ಅದರಿಂದ ಹಾಲು ತೆಗೆದು ಸಾಂಬಾರಿಗೆ ತಂಬಳಿಗೆ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ. ಇನ್ಸ್ಟೆಂಟ್ ಈ ಥರ ಟಿನ್ನಲ್ಲಿ ಕೊಟ್ಟರೆ ಅವರಿಗೆ ತಕ್ಷಣ ಅಡುಗೆ ಮಾಡಲಿಕ್ಕೆ ಫಾಸ್ಟಾಗಿ ಅನುಕೂಲ ಆಗುತ್ತೆ. ತೆಂಗಿನ ಹಾಲು ಇದು, ತೆಂಗಿನ ಹಾಲು, ತೆಂಗಿನ ಹಾಲು ವರ್ಜಿನ್ ಕೋಕೋನಟ್ ಆಯಿಲ್ ಮಾಡುವಾಗ ಬೆಣ್ಣೆಯನ್ನು ತೆಗೆದು ಬೆಣ್ಣೆಯನ್ನು ಅದು ವರ್ಜಿನ್ ಕೋಕೋನಟ್ ಆಯಿಲ್ ಆಗುತ್ತೆ ಬೆಣ್ಣೆನೇ. ಅದೇನು ಸ್ಕಿಮ್ಡ್ ಮಿಲ್ಕ್ ಬರುತ್ತೆ ಅದನ್ನು ನಾವು ಪ್ರೊಸೆಸ್ ಮಾಡಿ ಈ ಥರ ಸುವಾಸಿತ ಇದು ಅಂತ ಬಾದಾಮು ಕೋಕಮ್ಮು ಅದರಲ್ಲೆಲ್ಲ ಈಗ ವರ್ಕ್ ಮಾಡ್ತಾ ಇದ್ದೀವಿ. ಫ್ರೀಸಿಂಗ್ ಕಂಡೀಷನಲ್ಲಿ ಈಗ 3-4 ತಿಂಗಳಿರುತ್ತೆ. ಹಾಗೆ ಹೊರಗಡೆ ಟೆಂಪರೇಚರಲ್ಲಿ ಈಗ ಸ್ವಲ್ಪ ಒಂದು 15 ದಿನ ಕಾಳಾಗ್ತಾ ಇದೆ. ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಇದನ್ನು ಕೂಡ ನಾವು ಈ ಥರ ಟಿನ್ನಲ್ಲಿ ಬಾಟಲಲ್ಲಿ ಮಾರ್ಕೆಟಿಗೆ ತರ್ತೀವಿ. ಆಮೇಲೆ ಚಿಪ್ಸು, ಚಿಪ್ಸು ಇದು ಬೇರೆ ಪ್ರಾಡಕ್ಟು. ಹಸಿ ತೆಂಗಿನಕಾಯಿನ ಸ್ಲೈಸ್ ಮಾಡಿ ಅದನ್ನು ಬೆಲ್ಲದ ಪಾಕದಲ್ಲಿ ಹಾಕಿ ಒಣಗಿಸ್ತೀವಿ. ಇದನ್ನೆಲ್ಲ ಕರಿಯಲ್ಲ ನಾವು, ಇದು ಆಸ್ಮಾಟಿಕ್ ಡಿಹೈಡ್ರೇಷನ್ ಅಂತಾರೆ. ಇದು ನಾನೇ ಮಾಡಿರೋದು. ಜೊತೆನಲ್ಲಿ ಸಿ ಪಿ ಸಿ ಆರ್ ಐ ನೋಡಿದ್ದು ಇದರದ್ದು ಟೆಕ್ನಾಲಜಿ ಇದೆ. ಸಿ ಪಿ ಸಿ ಆರ್ ಐ ಕಾಸರಗೋಡು ನಾವು. ಅಂದ್ರೆ ಸಣ್ಣ ಹೆಚ್ಕೊಬೇಕಾ, ಸಣ್ಣದಾಗಿ ಹೆಚ್ಕೊಂಡು ಸ್ಲೈಸ್ ಮಾಡ್ಕೊಂಡು ಅದಕ್ಕೆ ಬೆಲ್ಲದ ಪಾಕ ಹಾಕಿ ನೀವು ಡ್ರೈ ಮಾಡಿರೋದು ಬಹಳ ಚೆನ್ನಾಗಿದೆ ರುಚಿ. ಎಷ್ಟು ಹಿಡ್ಕೊಂಡ್ಬೋದು ನಾವು ಇದನ್ನ? ಇದನ್ನ ಪ್ಯಾಕಿಂಗ್ ಕರೆಕ್ಟ್ ಆಗಿದ್ರೆ 6 ತಿಂಗಳ ತನಕನೂ ಇರುತ್ತೆ, ಬೇರೆ ಏನೂ ಆಗಲ್ಲ. ಇದು ಸ್ವಲ್ಪ ಹೊರಗಡೆ ಮಾಯಿಶ್ಚರ್ ಸೇರಿದ ತಕ್ಷಣ ಮೆತ್ತಗಾಗತ್ತೆ, ಅವಾಗ ಬಬಲ್ ಗಮ್ ತಿನ್ನಂಗೆ ಆಗತ್ತೆ, ನಾರಿನ ಇದು ಜಾಸ್ತಿ ಬರುತ್ತೆ. ಎಷ್ಟು ಕ್ರಿಸ್ಪಿ ಇರುತ್ತೋ ಅಷ್ಟು ಚೆನ್ನಾಗಿರತ್ತೆ. ಸರಿ ಸರಿ ಸರಿ. ಆಮೇಲೆ ನಮಗೆ ಕೋಲ್ಡ್ ಪ್ರೆಸ್ಡ್ ತೆಂಗಿನ ಎಣ್ಣೆಗಳು ಇದೆ. ಈಗ ಶೇಂಗಾ ಎಣ್ಣೆನೂ ನಾವು ಸ್ಟಾರ್ಟ್ ಮಾಡ್ತೀವಿ, ಕಡಲೆಕಾಯಿ ಎಣ್ಣೆ ಅಂತ ಹೇಳ್ತೀವಲ್ಲ ಅದನ್ನು. ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಬಳಸಿದ ಬಾಳೆಕಾಯಿ ಚಿಪ್ಸು ಇವತ್ತು ಇಲ್ಲಿ ತಂದಿಲ್ಲ, ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸರಿ ಸರಿ, ಬಹಳ ಸಂತೋಷ ಆಯಿತು. ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡ್ಬೋದು ನಾವು, ಇದನ್ನ ಪ್ರಾಡಕ್ಟ್ಸ್ ಹೆಂಗೆ ತೊಗೊಳ್ಬೋದು? ಈಗ ನಮ್ದು ಒಂದು ಅಭಯ ಬ್ರ್ಯಾಂಡಲ್ಲಿ ಹೊರಗಡೆ ಎಲ್ಲ ಸಿಗ್ತಾ ಇದೆ. ಬೇರೆ ಬ್ರ್ಯಾಂಡ್ಗಳು ನಾವು ಮಹಾರಾಷ್ಟ್ರ ಕಡೆ ಎಲ್ಲ ನಾವು ಬಲ್ಕಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮದು ವೆಬ್ಸೈಟಿಗೆ ಓಪನ್ ಆಗ್ತಾ ಇದೆ. ಇನ್ನೊಂದು ಅಭಯ ಮಾರ್ಟ್ ಅಂತ ಇತ್ತು, ಸ್ಕ್ರ್ಯಾಚ್ ಆಗಿದೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಸಿಗುತ್ತೆ. ನಮ್ಮದೇ ಕೃಷ್ಣದೇವರಾಯ ಸರ್ಕಲ್ ಮೈಸೂರಿನ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಶ್ರೀ ಅಭಯ ಅನ್ನೋ ಔಟ್ಲೆಟ್ ಇದೆ, ಅಲ್ಲಿ ಸಿಗುತ್ತೆ. ನಮ್ದು ನಮ್ಮೆಲ್ಲ ಪ್ರಾಡಕ್ಟ್ಸ್ಗಳು ಅಲ್ಲಿ ಸಿಗುತ್ತೆ. ನಿಮ್ಮ ಸಂಪರ್ಕ ಸಂಖ್ಯೆ ಇಲ್ಲಿ ಇದೆಯಾ ನಂಬರ್ ಅಲ್ಲ? 9481788625625. ಇನ್ನೊಂದಿದೆ 9341117525. ಸಂಪರ್ಕ ಮಾಡಿದ್ರೆ ನೀವು ಕಳಿಸ್ಕೊಡ್ತೀರಾ ಇದನ್ನೆಲ್ಲ? ಸರಿ 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 ಸರಿ, ಭಾಳ ಸಂತೋಷ ಆಯಿತು. ನಮಸ್ಕಾರ, ಧನ್ಯವಾದಗಳು.